ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ವತಿಯಿಂದ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಮೂಲಕ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಗೆ ಶಾಶ್ವತ ನಿಯಮಾವಳಿ ರಚನೆ ಮಾಡುವ ಬಗ್ಗೆ ಪರಿಶೀಲಿಸಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ಕೈಗೊಳ್ಳಬೇಕು. ತಾತ್ಕಾಲಿಕ ನೌಕರರನ್ನು ಖಾಯಂಗೊಳಿಸಬೇಕು ಹಾಗೂ ಬಾಕಿ ಇರುವ ಹುದ್ದೆಗಳನ್ನು ಭರಿಸುವಂತೆ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸೋಮಶೇಖರ್ ಶಿವಮೊಗ್ಗಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನರಹರಿ ಎಂಸಿ, ರಾಜ್ಯ ಖಜಾಂಚಿ ರಾಜೇಶ್ ಕುಮಾರ್ ಕೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ವತಿಯಿಂದ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮೂರನೇ ದಿನದ ನಮ್ಮ ಪ್ರತಿಭಟನೆ ಮುಂದುವರೆದಿದೆ. ಭಾಳ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರಿಗೆ ಏನು ಸೇವಾ ಭದ್ರತೆಯನ್ನು ಕೊಡಬೇಕು ಮತ್ತು ಅವರನ್ನು ಸೇವೆಯಲ್ಲಿ ವಿಲೀನಗೊಳಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ವರ್ಷಗಳಿಂದಲೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸರ್ಕಾರ ಬರೀ ಪ್ರತಿ ಸಂದರ್ಭಗಳು ಕೂಡ ನಮಗೆ ಭರವಸೆಯನ್ನು ಮಾತ್ರ ಕೊಟ್ಟಿದೆ. ಭರವಸೆಯನ್ನು ಕೊಟ್ಟು ಒಂದು ಕಡೆಗೆ ಸೇವಾ ಭದ್ರತೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಹೇಳುತ್ತೆ. ಆದರೆ ಮತ್ತೊಂದು ಕಡೆಗೆ ಯಾವುದೇ ರೀತಿಯಲ್ಲಿ ಸದನದ ಒಳಗಡೆ ಒಂದು ನಿರ್ಣಾಯಕವಾದಂಥ ಚರ್ಚೆ ಆಗಲ್ಲ. ಯಾಕೆ ಅಂತೇಳಿದ್ರೆ ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಕಡತವನ್ನು ಕೊಡಬೇಕು, ಏನು ಒಂದು ಕಡತವನ್ನು ಮಂಡಿಸುತ್ತಾರೆ. ಕಾಲೇಜು ಶಿಕ್ಷಣ ಇಲಾಖೆಯವರು ಅತಿಥಿ ಉಪನ್ಯಾಸಕನ ಸೇವೆಯಲ್ಲಿ ಕಾಯಂಗೊಳಿಸಬೇಕು ಮತ್ತು ವಿಲೀನಗೊಳಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿದರು ಮತ್ತು ಆ ಹೈ ಪವರ್ ಕಮಿಟಿಯನ್ನು ಕೂಡ ರಚನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ ಇಲಾಖೆ. ಅದಾದ ನಂತರದಲ್ಲಿ ಮೊನ್ನೆ ಏನು 13ನೇ ತಾರೀಕು ಸದನ ನಡೀತು. ಸದನದಲ್ಲಿ ಸನ್ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಸದನದಲ್ಲಿ ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತೇಳಿದ್ರೆ ಅತಿಥಿ ಉಪನ್ಯಾಸಕರನ್ನ ಸೇವೆಯಲ್ಲಿ ಕಾಯಂ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ನಿಯಮಾವಳಿಗಳು ಅವಕಾಶಗಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮಾತು ಸತ್ಯಕ್ಕೆ ದೂರವಾಗಿರುವಂಥ ಒಂದು ಅಂಶ. ಯಾಕೆ ಅಂತೇಳಿದ್ರೆ ಈಗಾಗಲೇ ಇಲಾಖೆಯ C&R ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ರಿಕ್ರೂಟ್ಮೆಂಟ್ಗಳಲ್ಲಿ ಟೆಂಪ್ರವರಿ ಎಂಪ್ಲಾಯೀಸ್ಗಳನ್ನು ಸೇವೆಯಲ್ಲಿ ವಿಲೀನಗೊಳಿಸ್ಕೊಳ್ಳೋದಕ್ಕೆ ಅಥವಾ ಸೇವೆಯಲ್ಲಿ ಕಾಯಂ ಮಾಡ್ಕೊಳ್ಳೋದಕ್ಕೆ ಒಂದು C&R ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅದು ಪ್ರೊವೈಡ್ ಮಾಡಿಕೊಟ್ಟಿದೆ. ಅಂದರೆ ನಿಯಮಾವಳಿಗಳಲ್ಲೇ ಪ್ರೊವೈಡ್ ಮಾಡಿಕೊಟ್ಟಿದೆ. ಯಾಕೆಂದರೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅನ್ನುವಂಥದ್ದು ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನೇಮಕಾತಿಯ ಬೈಲ ಇದ್ದಂಗೆ, ಆತ್ಮ ಇದ್ದಂಗೆ. ಅದು ಆತ್ಮದ ಒಳಗಡೆ ಟೆಂಪ್ರವರಿ ಎಂಪ್ಲಾಯೀಸನ್ನು ಕಾಯಂ ಮಾಡ್ಕೊಳ್ಳೋದಕ್ಕೆ ಹೇಗೆ ಅನ್ನುವಂಥದ್ದಕ್ಕೆ ಇಲಾಖೆ ನಿಯಮಗಳಲ್ಲೇ ಅವಕಾಶ ಕಲ್ಪಿಸಿರಬೇಕಾರೆ. ಹಾಗಾದರೆ ಸದನಕ್ಕೆ ಮಾನ್ಯ ಸಚಿವರು ಯಾಕೆ ತಪ್ಪು ಉತ್ತರವನ್ನು ಕೊಟ್ಟರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಅಥವಾ ಅಧಿಕಾರಿಗಳು ಕೊಡುವಂಥ ವರದಿಯನ್ನು ಅಷ್ಟೇ ಮಾತ್ರ ಓದ್ತಾರಾ? ಈಗಾಗಲೇ ಸಂವಿಧಾನ ಕಾನ್ಸ್ಟಿಟ್ಯೂಷನ್ನಲ್ಲಿ 309 ವಿಧಿಯ ಪ್ರಕಾರವಾಗಿ ಅಲ್ಲಿ ಇಲಾಖೆಯ C&R ತಿದ್ದುಪಡಿ ಮಾಡಿಕೊಂಡು ಟೆಂಪ್ರವರಿ ಎಂಪ್ಲಾಯೀಸನ್ನು ಕಾಯಂ ಮಾಡ್ಕೊಳ್ಬೋದು ಅನ್ನುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಸುಮಾರು ರಾಜ್ಯದಲ್ಲಿ 7 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನುವಂಥದ್ದನ್ನು ಕರ್ನಾಟಕ ಸರ್ಕಾರ 2017-18ರಲ್ಲೇ ಸುಪ್ರೀಂ ಕೋರ್ಟಿಗೆ ಸನ್ಮಾನ್ಯ ಆವತ್ತಿನ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ರತ್ನಪ್ರಭಾ ಕಮಿಟಿಯವರು 7 ಲಕ್ಷ ಹುದ್ದೆ ಖಾಲಿ ಇದ್ದಾವೆ, ಅದರಲ್ಲಿ 2 ಲಕ್ಷ ಅಂದರೆ 31 ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಇದುವರೆಗೂ ಕೂಡ 2 ಲಕ್ಷ ಹುದ್ದೆಗಳನ್ನು ಮುಂಜಾರಾಗಿರುವಂಥ ಹುದ್ದೆಗಳನ್ನು ತುಂಬಿಲ್ಲ. ನಾವಿವತ್ತು ಕೂಡ ಸರ್ಕಾರಕ್ಕೆ ಅನೇಕ ದಿನದ ಬೇಡಿಕೆಗಳನ್ನು ಅನೇಕ ವರ್ಷಗಳ ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ನಮ್ಮಲ್ಲಿ MA ಮಾಡ್ಕೊಂಡಿದ್ದಾರೆ, BEd ಮಾಡ್ಕೊಂಡವ್ರು ಇದ್ದಾರೆ, NET ಸ್ಲೆಟ್ಟು, PhD, MPhilನ್ನು ಕೂಡ ಮಾಡ್ಕೊಂಡವ್ರು ಇದ್ದಾರೆ. ನಮ್ಮನ್ನು ಕೆಲವರನ್ನ ನೀವು ಇಲಾಖೆಯಲ್ಲಿ ನಿಯಮಗಳಲ್ಲಿ ಅವಕಾಶ ಇಲ್ಲ ಅಂದರೆ ಕಾಲೇಜು ಶಿಕ್ಷಣ ಇಲಾಖೆಗೆ ಅರ್ಹತೆ ಪ್ರಕಾರವಾಗಿ ಕೆಲವರನ್ನ ಇಲ್ಲಿ ವಿಲೀನಗೊಳಿಸಿ, ಇಲ್ಲ ಬೇರೆ ಬೇರೆ ಇಲಾಖೆ ವಿಲೀನಗೊಳಿಸಿ. ಈಗ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಸರ್ಕಾರ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಂಥ ಈ ಸಂದರ್ಭದಲ್ಲಿ ಗುಣಮಟ್ಟದ ಪಾಠ ಆಗಬೇಕು, ಕೌಶಲ್ಯ ಇರತಕ್ಕಂಥ ಅಧ್ಯಾಪಕರು ಬೇಕು. ಮೊನ್ನೆ ಏನು ಒಂದು ಖಾಸಗಿ ಮೀಡಿಯಾದಲ್ಲಿ TV9ನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗುಣಮಟ್ಟದ ಪಾಠ ಆಗಬೇಕು ಅಂತೇಳಿದ್ರೆ ನೈಪುಣ್ಯ ಹೊಂದಿರತಕ್ಕಂಥ, ತರಬೇತಿಯನ್ನು ಹೊಂದಿರತಕ್ಕಂಥ ಅಧ್ಯಾಪಕರು ಬೇಕು. ಅದೇ ಈಗ ನಾವೇನು ಇಲಾಖೆಯಲ್ಲಿ ಏನಿದೆ ಅಲ್ಲ, ಈಗ ಕರ್ನಾಟಕ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಗಳನ್ನು ಅತಿಥಿ ಉಪನ್ಯಾಸಕನ್ನ ಟೆಂಪ್ರವರಿ ಎಂಪ್ಲಾಯೀಸನ್ನು ಕಾಯಂ ಮಾಡ್ಕೊಳ್ಳೋದಕ್ಕೆ ರೂಲ್ ಫ್ರೇಮ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ. ಅದನ್ನು ಈಗ ಸದನದಲ್ಲಿ ಮಂಡಿಸಬೇಕು. ಸದನದಲ್ಲಿ ಮಂಡಿಸಿ ಅಥವಾ ಸಚಿವ ಸಂಪುಟದಲ್ಲಿ ಮುಂದೆ ಮಂಡಿಸಿಬಿಟ್ಟು ನಮ್ಮನ್ನು ಸೇವೆಯಲ್ಲಿ ವಿಲೀನಗೊಳಿಸೋದಕ್ಕೆ ಸರ್ಕಾರ ನಿರ್ಣಾಯಕವಾದಂಥ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥದ್ದನ್ನು ಮತ್ತು ನಮ್ಮ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಕೂಡ ಈ ವಿಚಾರವಾಗಿ ಸದನದ ಒಳಗಡೆ ಈ ಸಾರಿ ಯಾವುದೇ ಪ್ರಶ್ನೆಗಳನ್ನು ಎತ್ತಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಮಗೆ ಬರೀ ಲಿಖಿತ ಉತ್ತರ, ಯಾಕೆಂದರೆ ಅವರೆಲ್ಲ ನಮ್ಮ ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಓಟ್ಗಳನ್ನು ತಗೊಂಡು ಹೋಗ್ತಾರೆ.
ಅವ್ರು ಯಾರೂ ಕೂಡ ಇವತ್ತು ಸದನದಲ್ಲಿ ಮಾತಾಡ್ತಾ ಇಲ್ಲ. ನಾಳೆ 20ನೇ ತಾರೀಕು ಸದನದಲ್ಲಿ ಅದು ಪ್ರಸ್ತಾಪ ಆಗುತ್ತೆ, ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆ ಸದನದ ಒಳಗಡೆ ನಮ್ಮ ಸೇವಾ ವಿಲೀನಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಾವಳಿಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಸಿವಿಲ್ ಸರ್ವಿಸ್ ರೂಲ್ಸ್ಗಳನ್ನು, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ಗಳನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಕಡತವನ್ನು ಮಂಡಿಸ್ಬಿಟ್ಟು ಚರ್ಚೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಣಯ ಸರ್ಕಾರ ಭರವಸೆ ಕೊಟ್ಟಿದೆ, ಆ ಭರವಸೆಯನ್ನು ಈಡೇರಿಸಬೇಕು ಅಂತೇಳ್ಬಿಟ್ಟು ಈ ಮೂಲಕವಾಗಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಇವತ್ತು ನಾಳೆ ಒಳಗಡೆ ನೋಡ್ತೀವಿ ಸರ್ಕಾರ ಯಾವುದೇ ರೀತಿಯಲ್ಲಿ ಸಕಾರಾತ್ಮಕವಾದಂಥ ಸ್ಪಂದನೆಯನ್ನು ಕೊಡದೇ ಇದ್ದರೆ ನಾವೆಲ್ಲರೂ ಕೂಡ ಸೋಮವಾರ ಬೆಂಗಳೂರು ಚಲೋ ಮಾಡಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ರಾಜ್ಯ ಸಮಿತಿ ಚಿಂತನೆ ನಡೆಸಿದೆ. ಇವತ್ತು ನಾಳೆ ಒಳಗಡೆ ನಾವು ಯಾವುದೇ ಒಂದು ನಿರ್ಧಾರವನ್ನು ಮಾಡ್ತೀವಿ.